ఎంత మజా ఎంత మజా. ಇಷ್ಟೊಂದು ಮರ್ಯಾದೆ ಯಾಕೋ? ಅದು ಲಾಸ್ಟ್ ಮಂತ್ ಬ್ಯಾಲೆನ್ಸ್ ಉಳ್ಕೊಂಡ್ಬಿಟ್ಟಿದ್ದು ರೆಂಟು, ಅದನ್ನ ಕೊಡಕ್ ಬಂದೆ. ಅಯ್ಯೋ ಸರ್, ನಿಮಗೆ ಕೋಪ ಇದ್ರೆ ನನಗೆ ನಾಳೆ ಕೇಟ್ ಹೊಡೆದ್ಬಿಡಿ. ಇಷ್ಟೊಂದು ಮರ್ಯಾದೆ ಕೊಡ್ತಾ ಇದ್ದೀರಾ, ನಾಳೆ ಏನ್ ಗ್ರಾಚಾರ? ಆತರ ಆಗೋದಿಲ್ಲ, ತಗೊಳ್ಳಿ. ಈ ಶಿವಾಜಿ ಬೇರೆ, ಹಳೆ ಶಿವಾಜಿನೇ ಬೇರೆ. ಹೌದಾ? ಈ ಚೇಂಜ್ ಓವರ್ ಆವಾಗ ಆಗ್ಬೇಕಾಗಿತ್ತು. ಯಾಕೆ, ಏನಾಯ್ತು? ಟ್ರಾನ್ಸ್ಫರ್ ಸರ್. ಎಲ್ಲಿಗೆ? ಅಯ್ಯೋ, ಯಾವ್ದೋ ಬೀದರ್ ಇಂದ ಆಚೆ, ಯಾವ್ದೋ ಸೋ 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 ಸುಲ್ತಾನ್ ಪೇಟೆ ಅಂತೆ. ಅರೆ, ಅದು ನಮ್ಮೂರು. ನಿಮ್ಮೂರಾ? ಹಾ, ಅಲ್ಲೆಲ್ಲ ಉಳ್ಕೊತಾ ಇದ್ದೀರಾ? ಇನ್ನೆಲ್ಲಿ ಸರ್, ಗವರ್ಮೆಂಟ್ ಕಾರ್ಪೊರೇಷನ್ ಬ್ಯಾಂಕ್ ಗೊತ್ತಿಲ್ಲ, ಯಾವ್ದಕ್ಕೆ ಕಿತ್ತೋಗಿರೋ ಜಾಗ ಕೊಟ್ಟಿರ್ತಾರೆ ಅಲ್ಲೇ ಉಳ್ಕೋಬೇಕು, ಬೇರೆ ದಾರಿ ಇಲ್ಲ. ಏನ, ನಮ್ಮೂರಿಗೆ ಬಂದು ಕ್ವಾರ್ಟರ್ಸ್ ಅಲ್ಲಿ ಉಳ್ಕೊಳದ? ಚಾನ್ಸ್ ಇಲ್ಲ ಸರ್. ಪರವಾಗಿಲ್ಲ ಅಮ್ಮ, ಅದು ನಮ್ಮ ಸ್ನೇಹಿತರು, ಯಾರಿಗೂ ತೊಂದರೆ ಆಗಬಾರ್ದು. ಇಟ್ಸ್ ಎ ಓಲ್ಡ್ ಥಾಟ್. ತಪ್ಪೇನಿಲ್ಲ, ಕರೆಕ್ಟ್ ಆಗಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಎಲ್ಲ ಮಾತಾಡಿದೀನಿ, ನೀವು ನಮ್ಮ ಮನೇಲೇ ಇರ್ತೀರ. ನೀವು ಇಷ್ಟೊಂದು ಬಲವಂತ ಮಾಡ್ತಾ ಇದ್ದೀರಾ ಅಂದ್ಮೇಲೆ ಬರಲ್ಲ ಅಂತ ನಾನು ಯಾವ ಬಾಯಿಂದ ಹೇಳಿ? ಥ್ಯಾಂಕ್ ಯು ಸರ್. ಓಕೆ ಸರ್, ನಾನು ಕ್ವಾರ್ಟರ್ಸ್ ಅಲ್ಲಿ ಇರ್ತೀನ. ಲೂಸ್ ನನ್ನ ಮಗ. ಲಕ್ಷ ಲಕ್ಷ ಖರ್ಚು ಮಾಡಿದೀನಿ ಟ್ರಾನ್ಸ್ಫರ್ಗೆ. ಯಾಕೋ? ಯಾಕ ಈ ನನ್ನ ಮಗ ನನಗೆ ಕೊಟ್ಟಿರೋ ಗೋಳಿಗೆ ಖರ್ಚು ಮಾಡಿಸಿರೋ 100,000 ಅವ್ರ ಮನೆಯಲ್ಲೇ ಇದ್ಕೊಂಡು 1/3 ವಸೂಲಿ ಮಾಡ್ಲಿಲ್ಲ. ನನ್ನ ಹೆಸರು ವೀರ ಪ್ರತಾಪ ಸಿಂಹನೇ ಅಲ್ಲ. ಪ್ರತಾಪರೇ,